ನಾನು ಹುಟ್ಟಿದಾಗ ಆಶಿಕ್ ಆಗಿದ್ದೆ, ಸೊ ಇವಾಗ ಬಂದ್ಬಿಟ್ಟು ಐಶ್ವರ್ಯ ಆಗಿದ್ದೀನಿ. ಇದು ನನ್ನ ಕತೆ. ನಮ್ಮ ಕಮ್ಯುನಿಟಿಲಿ ಬಂದಾಗ ಒಂದು ಸರ್ಜರಿ ಅಂತ ಒಂದು ಹೋಗ್ತಾರೆ. ಸೊ ಇದರಲ್ಲಿ ತುಂಬಾ ಸರ್ಜರೀಸ್ ಇದೆ, ಅದರಲ್ಲಿ ಮೇನ್ ಆಗಿ ಬಂದ್ಬಿಟ್ಟು ನಿರ್ವಹಣ ಅಂತ ಹೇಳ್ತಾರೆ. ನಿರ್ವಹಣ ಅಂದ್ರೆ ಬಾಟಮ್ ಸರ್ಜರಿ ಅಂತ ಹೇಳ್ತೀವಿ ನಮ್ದ್ರಲ್ಲಿ. ಸೊ ಅದು ಒಂದು ಪ್ರೋಸೆಸ್ ಬಂದ್ಬಿಟ್ಟು ಹೇಗಿರುತ್ತೆ ಅಂದ್ರೆ, ಒಂದು ಅದು ಇಟ್ಸ್ ಮೇಜರ್ ಸರ್ಜರಿ, ಅದೊಂದು ಮೇಜರ್ ಸರ್ಜರಿ. ಆ ಸರ್ಜರಿ ಆದ್ಮೇಲೆ 41 ಡೇಸ್ ನಾವು ಯಾರ ಮುಖನ ತೋರಿಸಲ್ಲ ಅವರು, ನಮ್ಮ ದೊಡ್ಡವರು. ಸೊ ಒಂದು 11th ಡೇ ನಮಗೆ ಸ್ನಾನ, 11 ದಿವಸ ಆದ್ಮೇಲೆ ಒಂದು ಸ್ನಾನ ಮಾಡಿಸ್ತಾರೆ. ಅದಾದ ಮೇಲೆ 21 ದಿವಸ, ಆಮೇಲೆ 31 ದಿವಸ, ಆಮೇಲೆ 41th ಡೇ. 41 ದಿವಸಕ್ಕೆ ಜಲ್ಸ ಅಂತ ಮಾಡ್ತಾರೆ. ಸೊ ಈ 41 ದಿವಸ ನೀರು ಎಲ್ಲ ಆದಮೇಲೆ ನಮಗೊಂಥರ ಹೊಸ ಹೆಣ್ಮಗು ಥರ ಮಾಡಿ ಅಲಂಕಾರ ಎಲ್ಲ ಮಾಡಿ ಅದೇ ನಮ್ಮ ಖುಷಿ. ನಮಗೆ ಆ ಟೈಮಲ್ಲಿ ಹೇಳ್ತೀವಲ್ಲ, ಸೊ ನಾವೇ ನಮ್ಮ ಒಂದು ಕಂಪ್ಲೀಟಾಗಿ ಹೆಣ್ಣಾಗಿ ನಾವು ಫೀಲ್ ಮಾಡ್ತೀವಿ. ಆ ಟೈಮಲ್ಲಿ ನಾವೇ ಒಂದು ಕಂಪ್ಲೀಟಾಗಿ ಬದಲಾಗಿರ್ತೀವಿ, ಒಂದು ಹೆಣ್ಣಾಗಿ ನಾವು ಕಂಪ್ಲೀಟಾಗಿ. ಸೊ ಒಂದು ಮೆನ್ ಆರ್ಗನ್ ಇರೋಲ್ಲ, ಒಂದು ವಿಮೆನ್ನಾಗಿ ನಾವು ಕಂಪ್ಲೀಟಾಗಿ ಕನ್ವರ್ಟ್ ಆಗಿರ್ತೀವಿ. ಆ ಖುಷಿ ತುಂಬ ಇರುತ್ತೆ. ಸೊ ಅದೇ ಥರ ಬ್ರೆಸ್ಟ್ ಇಂಪ್ಲಾಂಟ್ಮೆಂಟ್ಸ್ ಇರುತ್ತೆ, ಬ್ರೆಸ್ಟ್ ಇಂಪ್ಲಾಂಟ್ಮೆಂಟ್ಸ್ ಮಾಡ್ಕೋತೀವಿ. ಸೊ ಬೇರೆ ಸರ್ಜರೀಸು ಇವಾಗ ತುಂಬ ಸರ್ಜರೀಸ್ ಬಂದಿದೆ, ಬಟ್ ಸ್ಟಿಲ್ ನಾನು 2 ಸರ್ಜರೀಸ್ ಮಾಡ್ಕೊಂಡಿದ್ದೀನಿ. ಸೊ ಅಂಥ ಸರ್ಜರಿ ಟೈಮಲ್ಲಿ ಒಂದು ಮರುಜನ್ಮ ಅಂತ ಹೇಳ್ತಾರಲ್ಲ ಆ ಥರ, ನಾನೊಂದು ಮಾಶ್ಚರಿಗೆ ಹೋಗ್ತಾ ಇದ್ದೀನಿ, ನನ್ನ ಒಂದು ಸ್ಟ್ರಕ್ಚರಲ್ಲಿ ಮಲಗಿಸಿದರೆ ನಾನು ಒಳಗೆ ಹೋಗ್ತಾ ಇದ್ದೀನಿ. ನಾನು ಸತ್ತೋಗಿದ್ದೀನಿ, ನಾನು ಓದ್ದೆ ಸತ್ತೋಗ್ಬಿಟ್ಟೆ. ಯಾಕಂದರೆ ನನ್ನ ದೇ ಆರ್ ಚಾನ್ಸಸ್ ನಮಗೆ ಹತ್ರ ಬರ್ಸ್ಕೋ ಫಸ್ಟೇ ಇದು ಈ ಥರ ಪ್ರೊಸೀಜರಲ್ಲಿ ಹೋಗೋ ಟೈಮಲ್ಲಿ ನಮ್ಮ ಹತ್ರ ಬರ್ಸ್ಕೋ ಸೈನ್ ಮಾಡಿಸ್ಕೋತಾರೆ ಏನಂತ, ಇನ್ನೊಂದು ಹೆಚ್ಚು ಕಮ್ಮಿ ಆದರೆ ನಾವು ಜವಾಬ್ದಾರಿ ಅಲ್ಲ ಅಂತ. ಸೊ ನಮ್ಮ ಒಂದು ಇಂಟೆನ್ಷನ್ ಏನಿರುತ್ತೆ, ನಾವು ಒಂದು ಹೆಣ್ಣಾಗಲೇಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿಗೆ. ಸೊ ಏನೇ ಆದರೂ ಪರವಾಗಿಲ್ಲ, ನಾನು ಸತ್ತೋದ್ರೂ ಪರವಾಗಿಲ್ಲ, ಬಟ್ ನಾನೊಂದು ಹೆಣ್ಣಾಗಬೇಕು ಅನ್ನೋ ಒಂದು ಒಂದೇ ಇಂಟೆನ್ಷನಲ್ಲಿ ನಾನೇನಾಗ್ತೀನಿ, ಬಾಂಡ್ ವಾಟ್ ಎವರ್ ಡಾಕ್ಟರ್ ಹಾಸ್ಪಿಟಲ್ ಸಿಗ್ನೇಚರ್ಸ್ ಇರುತ್ತಲ್ಲ ಅದಕ್ಕೂ ಸೈನ್ ಮಾಡಿಬಿಟ್ಟು ನಾವು ಒಳಗಡೆ ಹೋಗ್ತೀವಿ. ಅವಾಗ ಒಂದು ಇಂಜೆಕ್ಷನ್ ಹಾಕ್ತಾರೆ, ಸೊ ನಮಗೆ ಒಂದು ಬೆನ್ನಲ್ಲಿ ಒಂದು ಇಂಜೆಕ್ಷನ್ ಹಾಕ್ತಾರೆ. ಸೊ ಪ್ರತಿಯೊಂದು ಹೆಣ್ಣಿಗೆ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಕ್ತಾರಲ್ಲ, ಸೊ ಅದೇ ಇಂಜೆಕ್ಷನ್ ನಮಗೂ ಹಾಕಿರ್ತಾರೆ. ಸೊ ಅದು ಬಾಡಿ ಕೆಳಗಡೆ ಪಾರ್ಟ್ ಫುಲ್ ನಮ್ಮಾಗ್ಬಿಡುತ್ತೆ. ಸೊ ಸರ್ಜರಿ ಆಗಿ ಬಂದ ಮೇಲೆ ನೈಟೆಲ್ಲ ನಿದ್ದೆ ಇರಲ್ಲ, ಒಂದು 4-5 ದಿವಸ ನಡೆಯೋಕ್ಕಾಗಲ್ಲ, ನಾವೊಂದು ರೆಸ್ಟ್ ರೂಮ್ಗೆ ಹೋಗೋಕ್ಕಾಗಲ್ಲ, ಒಂದು ಏನೊಂದು ಮಾಡೋಕ್ಕಾಗಲ್ಲ. ಆ ನೋವುಗಳನ್ನ ಯಾರು ಎಂಥ ವೈರಿಗೂ ಬರಬಾರ್ದು ಅಂತ ಅನ್ಕೋತೀನಿ ನಾನು. ನಾವೊಂದು ನಿರ್ಧಾರಗಳು ತಗೋತೀವಲ್ಲ, ಅದು ಸರಿಯಾಗ್ಬಿಟ್ರೆ ಓಕೆ, ಅದು ತಪ್ಪಾಗಿ ಹೋಗ್ಬಿಟ್ರೆ ಅದಕ್ಕೆ ಹೊಣೆ ಕಂಪ್ಲೀಟಾಗಿ ನಾವೇ ಆಗ್ತೀವಿ. ಸೊ ಯಾಕಂದರೆ ನಮ್ಮ ಫ್ಯಾಮಿಲಿ ಅಪೋಸಿಷನು ಎಲ್ಲನೂ ಫೇಸ್ ಮಾಡಿ, ಇವ್ರ ಸೊಸೈಟಿ ಅಕ್ಕಪಕ್ಕ ರಿಲೇಷನ್ಸು ಎಲ್ಲರನ್ನೂ ನೋಡಿ ನಾವು ಇದು ಮಾಡ್ತಿರ್ತೀವಿ. ಅದನ್ನೆಲ್ಲ ತುಂಬ ಕಷ್ಟ ಆಯಿತು ಬಿಡಿ ನಮ್ಮ ಸರ್ಜರೀಸ್. ಲೈಫಲ್ಲಿ ಒಂದು ಕಹಿ ಘಟನೆ ಅಂದರೆ ನಮ್ಮ ಅಪ್ಪ ತೀರೋದಾಗ. ಸೊ ನಮ್ಮ ತಂದೆ ತೀರೋದಾಗ ಏನಂದ್ಬಿಟ್ರು, ನಾನು ನಮ್ಮ ತಂದೆ ಜೊತೆನೆ ಇದ್ದೆ. ಅವರು ಮಹಿಷಾರದಿರೋ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ಎಲ್ಲ ಜೊತೆನೆ ನಾನು ನಮ್ಮ ತಂದೆ ಜೊತೆನೇ ಇದ್ದೇವೆ. ಸೊ ನಾವೊಂದು ಜೆಂಡರ್ ಚೇಂಜ್ ಆಗಿದ ತಕ್ಷಣವೇ ನಾವು ನಮ್ಮ ಮನೇಲಿ ನಮ್ಮ ಫ್ಯಾಮಿಲಿಯಲ್ಲಿ ಏನಂದ್ಬಿಟ್ರು ಅಂದರೆ, ಬೇರೆಯವ್ರ ಕೈಯಿಂದ ನಮ್ಮ ಅಪ್ಪನಿಗೆ ಇದು ಕೊಳ್ಳಿ ಇದು ಹಾಕ್ಸೋದು ಎಲ್ಲ ಅಂತಂದರು. ಸೊ ಅವಾಗ ನಾನು ಮನೇಲಿ ಜಗಳ ಮಾಡ್ತಿರೋದು ಏನಂತ, ನಮಗೂ ಒಂದು ನಾನು ಒಂದು ಅವರೇ ಅವ್ರ ಹೊಟ್ಟೆಯಲ್ಲೇ ನಾನು ಹುಟ್ಟಿರೋದು, ಅವರಿಂದಲೇ ನಾನು ಈ ಜನ್ಮ ಪಡೆದಿರೋದು. ಸೊ ನಾನು ನನ್ನ ಕರ್ತವ್ಯಗಳನ್ನ ನನ್ನ ತಂದೆ ತಾಯಿಗೆ ನಾನು ನೆರವೇರಿಸ್ತೀನಿ ಅಂತ ಹೇಳ್ಬಿಟ್ಟು, ಆದರೂ ನಮ್ಮ ಮನೇಲಿ ಏನಂದರು ಅಂದರೆ, ನೀನು ಸೀರೆ ಉಟ್ಕೊಂಡು ಬರಬಾರ್ದು, ನೀನು ಬಂದರೆ ಒಂದು ಹುಡುಗನಾಗಿ ಬಾ, ಇಲ್ಲಾಂದರೆ ಬರಬೇಡ ಅಂತ ಹೇಳ್ಬಿಟ್ರು. ನಮ್ಮ ತಾಯಿ ನನಗೆ ಯಾವಾಗಲೂ ಸಪೋರ್ಟ್ ಮಾಡಿದೆ, ನನ್ನ ತಂಗಿನೂ ಅಷ್ಟೇ ಇವತ್ತಿಗೂ ನನಗೆ ಸಪೋರ್ಟ್ ಮಾಡ್ತಾಳೆ. ಬಟ್ ನಮ್ಮ ಸಂಬಂಧಿಕರು ಏನಂತಾರೆ, ಅವರು ನೀನು ಸೀರೆ ಉಟ್ಕೊಂಡು ಕೊಳ್ಳಿ ಹಾಕ್ತೀನಿ ನಿಮ್ಮ ಅಪ್ಪನಿಗೆ, ನೀನು ಹುಟ್ಟಿದ್ದು ಹೆಂಗೆ ಹುಟ್ಟಿದೆ ಅಂತೆಲ್ಲ ಎಂತೆಂಥ ಕೆಟ್ಟ ಪದಗಳನ್ನ ನಿಂದಿಸಿದ್ರು. ಏನು ಮಾಡೋಕ್ಕಾಗಲ್ಲ, ನಾನು ಒಂದೇ ನಿರ್ಧಾರ ಅವತ್ತು ತಗೊಂಡೆ ಏನಂತ, ನಾನು ಇವತ್ತೇನಾದರೂ ಒಂದು ದಿವಸಕ್ಕೋಸ್ಕರ ನನ್ನ ವೇಷಭೂಷಣ ಅಂತ ಹೇಳ್ತಾರೋ ಏನೇ ಅಂದ್ಕೊಳ್ತಾರೋ, ಅದು ನಾನು ಚೇಂಜ್ ಮಾಡಿಬಿಟ್ರೆ ನನ್ನ ಒಂದು ನಾನು ಸೆಲೆಕ್ಟ್ ಮಾಡಿ ನನ್ನ ಒಂದು ಆಯ್ಕೆ ಇದು, ನಾನು ಒಂದು ಹೆಣ್ಣಾಗಿ ನಾನು ಬದುಕಬೇಕಂತ ಒಂದು ಬಂದಿರೋದು ನನ್ನ ನಿರ್ಧಾರ ತಗೊಂಡು, ನಾನು ಇವತ್ತು ನಾನು ಚೇಂಜ್ ಆಗಿಬಿಟ್ರೆ ನನಗೆ ಎಲ್ಲರೂ ಆಸೆ ಆಗಿಬಿಡುತ್ತೆ, ಅದು ಎಲ್ಲರೂ ನಗಪಾಡಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡಿ ನಾನೇನು ಮಾಡಿದೆ, ಇಲ್ಲ ನಾನು ಹಾಕಿದ್ರು ಹಿಂಗೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಅವತ್ತು ನಾನು ನಿಂತ್ಕೊಂಡು ನಾನೇ ಕೊಳ್ಳಿ ಹಾಕಿದ್ದೀನಿ ನಮ್ಮ ಅಪ್ಪನಿಗೆ. ನಾನು ಈ ಥರ ಆಗಿದ್ರು ಕೂಡ ನಾನೇ ಕೊಳ್ಳಿ ಹಾಕ್ತೀನಿ, ನಾನು ಒಂದು ಮಗನಾಗ ಹುಟ್ಟಿದ್ದೀನಿ, ನಾನು ಒಂದು ಹುಡುಗ ಒಂದು ಮಗಳಾಗೋ ಅಂದ್ಕೊಳ್ಳಿ, ಒಂದು ಮಗನಾಗ ಅಂದ್ಕೊಳ್ಳಿ, ನಮ್ಮ ಅಪ್ಪನಿಗೆ ನಾನೇ ಕೊಳ್ಳಿ ಹಾಕ್ಬೇಕು ಅಂತಲೂ ಅವತ್ತು ನಾನೇನು ಕೊಳ್ಳಿ ಹಾಕಿದ್ದೀನಿ.
ಈ ಆ ಇನ್ಸಿಡೆಂಟ್ ಮಾತ್ರ ಅವ ಆ ನೋವನ್ನ ಯಾರ ಹತ್ರನು ಹೇಳ್ಕೊಳಕಾಗಲ್ಲ. ಒಂದು ಮಗನಾಗೂ ನಾವು ಆ ಥರ ಅವತ್ತು ಸಂಸ್ಕಾರ ಏನೂ ಮಾಡೋಕ್ಕಾಗಲ್ಲ. ಒಂದು ಕಡೆ ಮನಸ್ಸಲ್ಲೂ ನೋವು ಇರುತ್ತೆ, ಜನನೂ ನೋವು ಮಾಡ್ತಾರೆ, ನಮ್ಮ ತಂದೆ ತೀರೋಗಿ ಮಲಗಿದಾರೆ, ಅಲ್ಲಿ ಏನನ್ನ ನಾನು ಇದು ಮಾಡಬೇಕು, ಅದೆಲ್ಲ ಮರೆಯೋಕ್ಕಾಗದಿರೋ ಘಟನೆಗಳು ನನ್ನ ಲೈಫಲ್ಲಿ. ಅದೇ ಥರ ನನ್ನ ಸಿಸ್ಟರ್ಗೆ ಪಾಪುಗೆ ಕೂದಲು ತೆಗಿಬೇಕು ಅಂತ ಹೇಳ್ತಾರೆ, ಆ ಟೈಮಲ್ಲಿ ಮಾವ ಬೇಕು ಅಂತ ಹೇಳ್ತಾರೆ. ಮಾವ ಮಾವ ಎಲ್ಲಿ ಮಾವ ಆಗಿದ್ದೀನಿ ನಾನು, ಈ ಥರ ಇದ್ದೀನಿ. ಸೊ ನಮ್ಗೆ ಏನು ಅನ್ಸಿರುತ್ತೆ, ನಮ್ಮ ತಂಗಿ ಪಾಪು ನನಗೊಂದು ಅವ್ರಿಗೆ ನಾನು ಒಂದು ಅಣ್ಣನಾಗಿ ಹುಟ್ಟಿರ್ತೀನಿ, ಓ ಆ ಗೌರವಗಳು ಇಲ್ವಾ ಅಂತ ಅನ್ನಿಸ್ಬಿಡ್ತು. ಒಂದೊಂದ್ಸತಿ ಆ ನೋವುಗಳು ಯಾರ ಹತ್ರನೂ ಹೇಳ್ಕೊಳಕ್ಕೂ ಆಗಲ್ಲ. ಅದಲ್ಲ ಎಲ್ಲ ಗೊತ್ತಿರಂಗೆ ನಾನು ಇವಾಗ ಒಂದು ಪಾರ್ಲರ್ ನಡೆಸ್ತಾ ಇದ್ದೀನಿ, ಅದು 10 ಇಯರ್ಸ್ ಹತ್ತತ್ರ ಬಂದಿದೆ ಇವಾಗ. ಸೊ ಇವಾಗ ನೆಕ್ಸ್ಟ್ ಬಂದು ನಾನು ಹೋಟೆಲ್ ಶುರು ಮಾಡ್ಕೊಂಡಿದ್ದೀನಿ. ನನ್ನ ಕಂಪ್ಲೀಟ್ ಸಕ್ಸಸ್ ನನ್ನ ಹೋಟೆಲಿಂದನೇ. ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಎಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ ಅಂದರೆ ಪಾರ್ಲರ್ ಫೀಲ್ಡಲ್ಲಿ. ನಾನು ಹೊಸದಾಗಿ ಅಂಗಡಿ ಓಪನ್ ಮಾಡಿದಾಗ ನಾನು ದುಡ್ಡಿದ್ದು ಬರೀ 25 ರೂಪಾಯಿ. ಆ 25 ರೂಪಾಯಿ ಇಟ್ಕೊಂಡು ನಾನು ಹೇಗೆ ಬಾಡಿಗೆ ಕಟ್ಟಲಿ, ಹೆಂಗೆ ನನ್ನ ಸ್ಟಾಫ್ಸ್ಗೆ ಮ್ಯಾನೇಜ್ ಮಾಡಲಿ, ಇಲ್ಲ ನಮ್ಮ ಮನೆಗೆ ಹೆಂಗೆ ನೋಡ್ಕೊಳ್ಳಿ ಅಂತ ಹೇಳಿ. ಅವಾಗೊಂದು ನಾನು ನನಗೆ ಕೆಲವು ವ್ಯಕ್ತಿಗಳು ಸಿಗ್ತಾರೆ, ನನ್ನ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ. ಸೊ ಅವರೆಲ್ಲ ಸಜೆಸ್ಟನ್ ಹೇಳ್ತಾರೆ ಈ ಥರಲ್ಲ, ಕುಗ್ಗೋಗ್ಬೇಡ ನೀನು, ಬಿಸ್ನೆಸ್ ಅಂದಮೇಲೆ ಒಂದು 6 ಮಂತ್ಸ್ ಟೈಮ್ ತೊಗೊಳುತ್ತೆ. ಸೊ ಅದರದ್ದೇ ಆದ ಒಂದು ಇದು ಟೈಮ್ ತೊಗೊಳುತ್ತೆ, ಅದಾದಮೇಲೆ ನಿಮಗೆ ಒಳ್ಳೆ ಇದಾಗುತ್ತೆ, ಬಿಸ್ನೆಸ್ ಆಗುತ್ತೆ, ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ಬಿಟ್ಟು ನನ್ನ ಕಮ್ಯುನಿಟಿ ಅವ್ರು ತುಂಬ ಜನ ನಿಂತ್ಕೊಂಡ್ರು. ನನ್ನ ಫ್ರೆಂಡ್ಸ್ ತುಂಬ ಜನ ಇದರಲ್ಲಿ ಮೆನ್ಷನ್ ಮಾಡಬೇಕು, ತುಂಬ ಜನ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ನನ್ನ ಹೆಸರು ಸೆಲೆಕ್ಟ್ ಮಾಡೋಕ್ಕೂ ಯಾವ ಥರ ಹೆಸರು ಇಟ್ಕೋಬೇಕು, ನನ್ನ ಒಂದು ಚಾಯ್ಸ್ ಚೂಸಿನ್ ನೇಮ್ ಅಂತ ಏನಂತೀವಿ ಅದನ್ನು ನಾನು ಚೂಸ್ ಮಾಡೋಕ್ಕೂ ನನಗೊಂದು ಒಳ್ಳೆ ಫ್ರೆಂಡ್ ಐಡಿಯಾ ಕೊಡ್ತಾರೆ. ಸೊ ಅದೇ ಥರ ನಾನು ಫೈನಾನ್ಷಿಯಲಿ ಸಪೋರ್ಟ್ ಬೇಕಾದ್ರೂ ನನ್ನ ಫ್ರೆಂಡ್ಸ್ ಎಲ್ಲರೂ ನಿಂತಿದ್ದಾರೆ. ಸೊ ನನ್ನ ಎಲ್ಲರೂ ನನ್ನ ಜೊತೆ ನಿಂತಿದ್ದಕ್ಕೆ ಇವತ್ತು ನಾನು ಇಲ್ಲಿ ನಿಂತಿರೋದು. ಸೊ ಈ ಕಷ್ಟ ಎಲ್ಲ ನಾನು ಪಾರ್ಲರಲ್ಲಿ ತುಂಬ ಕಷ್ಟಪಟ್ಟು ನಾನು ಪಾರ್ಲರ್ ಸ್ಟಾರ್ಟ್ ಮಾಡಿದ್ದು. ಇವಾಗ ಹೋಟೆಲ್ ಸ್ಟಾರ್ಟ್ ಮಾಡಿದ್ಮೇಲಿಂದ ತುಂಬ ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಸೊ ನಮ್ಮ ಹೋಟ್ಲಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ನಾನು ಆಲ್ಮೋಸ್ಟ್ ಟೈಮಲ್ಲಿ ಸ್ಪೆಂಡ್ ಮಾಡ್ತಾ ಇರ್ತೀನಿ. ಟೈಮ್ ಸಿಕ್ತಕ್ಕೆಲ್ಲ ಪಾರ್ಲರಲ್ಲಿ ಬಂದು ಕೆಲಸ ಮಾಡ್ತಾ ಇರ್ತೀನಿ. ಸೊ ನಂಗೆ ಮೇಕಪ್ಸು ಮತ್ತು ಇವಾಗ ಕಾರ್ಪೊರೇಟ್ ಇವೆಂಟ್ಸ್ ಕೂಡ ಮಾಡ್ತಾಯಿದ್ದೀವಿ. ಸೊ ಮಿಂತ್ರಾಸಲ್ಲಿ ಟೈಅಪ್ ಆಗಿದ್ದೀವಿ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಅದು ಕ್ಲೋಸ್ ಆಗಿತ್ತು, ತಿರ್ಗಾ ಫೋನ್ ಮಾಡಿ ನೀವು ಕಂಟಿನ್ಯೂ ಮಾಡಬೇಕು ಈ ಇದನ್ನ ಅಂತ ಹೇಳ್ಬಿಟ್ಟು, ಪ್ರೋಗ್ರಾಮ್ನ ಅಂತ ಹೇಳ್ಬಿಟ್ಟು. ಸೊ ಆ ಥರ ಇವೆಂಟ್ಸು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಮೇಕಪ್ಸು ಎಲ್ಲ ಥರ ನನ್ನ ಒಂದು ಉದ್ದೇಶ ಏನು ಗೊತ್ತಾ, ಮೇನ್ ಇಂಟೆನ್ಷನ್ ಏನು ಗೊತ್ತಾ, ನಮ್ಮ ಕೈಲಿ ಕೆಲಸ ಆಗಲ್ಲ ಅಂತ ಏನೂ ಇಲ್ಲ. ಇವತ್ತು ನಾನು ವುಮೆನ್ಸ್ ಬೈಕ್ ರೈಡಿಂಗಲ್ಲಿ ಇದ್ದೀನಿ. ಸೊ ನಾವು ಬೈಕ್ ರೈಡಿಂಗು, ಕಾರು ಮತ್ತು ಕೆಲಸ ಎಲ್ಲ ಥರ ಯಾವುದೇ ಕೆಲಸ ಆಗಲ್ಲ ಅಂತ ಇಲ್ಲ. ನನ್ನ ಒಂದೇ ಒಂದು ಮೋಟೋ ಏನು ಗೊತ್ತಾ, ನಥಿಂಗ್ ಈಸ್ ಇಂಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್. ಯಾವುದು ನಮ್ಮ ಕೈಲಿ ಆಗಲ್ಲ ಅಂತ ಏನಿಲ್ಲ, ಎಲ್ಲ ಎಲ್ಲ ಮಾಡೋಕ್ಕೆ ಆಗುತ್ತೆ. ನಾವು ಮನುಷ್ಯರೇ, ಎಲ್ಲರೂ ಮನುಷ್ಯರೇ, ಎಲ್ಲರೂ ಏನು ಕೆಲಸ ಮಾಡ್ತಾರೋ ಅದನ್ನು ನಾವು ಮಾಡ್ತೀವಿ. ಸೊ ಎಲ್ಲರೂ ಈಕ್ವಲ್ ಆಗಿರಬೇಕು ಅನ್ನೋದೊಂದೇ ನಮ್ಮ ಮನದಲ್ಲಿರೋದು. ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಹೇಳಬೇಕು ಅಂದರೆ ನಾನು ಡೈಲಿ ಒಂದು ಲಿಸ್ಟ್ ಬರೆದಿಟ್ಕೋಬೇಕು. ಸೊ ಕೆಲವೊಂದು ವ್ಯಕ್ತಿಗಳಿರ್ತಾರೆ, ಸೊ ನಾವು ಒಂದು ಕೆಲಸ ಅಂತ ಮಾಡಿಕೊಂಡು ಬಂದಿರ್ತೀವಿ, ಸೊ ಅದನ್ನು ಕೆಡವಕ್ಕೆ ತುಂಬ ಜನ ಬಂದಿರ್ತಾರೆ. ಸೊ ಅದು ನಾನು ಏನಂತೀನಿ, ತುಂಬ ತಪ್ಪು. ನಮ್ಮ ಕಮ್ಯುನಿಟಿ ಅವ್ರು ಸೆಕ್ಸ್ ವರ್ಕ್ ಮಾಡ್ತಾರೆ ಅಂತ ನನಗೂ ಗೊತ್ತು, ಎಲ್ಲ ಪ್ರಪಂಚಕ್ಕೆ ಗೊತ್ತು. ನಿಮ್ಗೆ ಆ ಥರ ಏನೇನು ಇಂಟೆನ್ಷನ್ ಇದೆಯಾ, ಅವ್ರ ಹತ್ರ ಹೋಗಿ. ನಾನು ಯಾರನ್ನು ಬಲವಂತವಾಗಿ ನನ್ನ ಹತ್ರ ಬಂದು ಮಾತಾಡಿ ಇದು ಮಾಡಿ ಅಂತ ನಾನು ಯಾರಿಗೂ ಹೇಳ್ತಿಲ್ಲ. ನಿಮ್ಮ ಹೊಟ್ಟೆ ಹಸಿತಾ, ಊಟ ಬೇಕಾ, ನನ್ನ ಹೋಟೆಲ್ಗೆ ಬನ್ನಿ. ನಿಮಗೆ ಪಾರ್ಲರ್ಗೆ ಹೋಗ್ಬೇಕಾ, ನನ್ನ ಪಾರ್ಲರ್ಗೆ ಬನ್ನಿ. ಅದನ್ನು ಬಿಟ್ಟು ಅನ್ವಾಂಟೆಡ್ ಥಿಂಗ್ಸ್ಗೆ ನನಗೆ ಬಂದ್ಬಿಟ್ಟು ನನ್ನ ಬಂದ್ಬಿಟ್ಟು ಇದು ಮಾಡೋದು, ಪಿಂಗ್ ಮಾಡೋದು, ಅದೆಲ್ಲ ಮಾಡಬೇಡಿ. ಯಾಕಂದರೆ ನನಗೆ ತುಂಬ ಈ ಸೋಷಿಯಲ್ ಮೀಡ್ಯಾದಲ್ಲಿ ಏನಂತಾರೆ, ಈ ಇನ್ಸ್ಟಾಗ್ರಾಮು, ಈ ಫೇಸ್ಬುಕ್ಕಲ್ಲೆಲ್ಲ, ಆಮೇಲೆ ಇವಾಗ ಇನ್ನು ಕೆಲವೊಂದು ನೋಡಿದ್ದೆ ನಾನು, ಡೈರೆಕ್ಟಾಗಿ ಬಂದ್ಬಿಟ್ಟು ಏನು ಮಾಡ್ತಾರೆ, ಈ ನಂಬರ್ಸ್ ಇದು ಮಾಡೋದು, ಸೊ ಅವ್ರ ಅಪ್ರೋಚ್ ಮಾಡೋಕೆ ಟ್ರೈ ಮಾಡೋದು, ಅದೆಲ್ಲ ತುಂಬ ತಪ್ಪಾಗತ್ತಲ್ವಾ. ಇವಾಗ ನಾವು ಒಂದು ಕೆಲಸ ಅಂತ ನಾವು ತೊಗೊಂಡಿರ್ತೀವಿ, ನಮಗೆ ಅಂತ ಒಂದು ಗೌರವ ಇರುತ್ತೆ, 4 ಜನ ನಮ್ಮನ್ನು ನೋಡ್ತಾ ಇರ್ತಾರೆ, ನಾವು ಒಂದು ಎಕ್ಸಾಂಪಲ್ ಸೆಟ್ ಮಾಡಿರ್ತೀವಿ. ಆ ಟೈಮಲ್ಲಿ ಬಂದ್ಬಿಟ್ಟು ಇವ್ರುಗಳಿಂದ ಕೆಲಸ ಮಾಡುವಾಗ ಎಷ್ಟು ನೋವಾಗುತ್ತೆ ಅಂದರೆ ತುಂಬಾ ನೋವಾಗುತ್ತೆ ನಮಗೆ. ಅದ್ರ ಬಗ್ಗೆ ನಾನು ಮಾತಾಡಬಾರ್ದು ಅಂತ ಹೇಳಿದೆ, ಬಿಕಾಸ್ ಯಾಕಂದ್ರೆ ನೆಗೆಟಿವ್ ಬಗ್ಗೆ ನಾವು ಮಾತಾಡಬಾರ್ದು, ಯಾವಾಗಲೂ ಪಾಸಿಟಿವಾಗಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇದನ್ನು ಆ್ಯಕ್ಚುಲಿ ನಾವು ಮೆನ್ಷನ್ ಮಾಡಬೇಕು. ಯಾಕೆ ಗೊತ್ತಾ, ನನ್ನ ಸೋಷಿಯಲ್ ಮೀಡಿಯಾ ಮೆಸೇಜಸ್ಸಲ್ಲಿ ನೋಡಿದ್ರೆ ಎಂಥ ಅನ್ವಾಂಟೆಡ್ ಪದಗಳು ಯೂಸ್ ಮಾಡ್ತಾರಂದರೆ, ಒಡಿ ಒಂಬತ್ತು, ನಾವು ಇದ್ದೀವಿ ಅಂತ ನಮಗೆ ಗೊತ್ತದು, ನಾವೇನಿದ್ದೀವಿ ಅಂತ ನಮಗೆ ಗೊತ್ತು.
ಅದನ್ನ ಬಂದು ನೀವು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡೋದು, ನಾವೇನ್ ಕೆಲಸ ಮಾಡ್ತಿದೀವಿ ಅಂತ ಹೇಳಿ ನನ್ನ ಬೆಳಗ್ಗೆಯಿಂದ ಸಂಜೆ ತನಕ ನನ್ನ ಜೊತೆ ಬಂದು ನೋಡಿದ್ರೆ ನಾನು ಏನು, ನನ್ನ ವ್ಯಕ್ತಿತ್ವ ಏನಂತ ನಿಮ್ಗೆ ಗೊತ್ತಾಗತ್ತೆ. ಗೊತ್ತಿಲ್ಲದೇನೆ ಎಲ್ಲಾರ ತರ ಇವರು ಒಬ್ರು ಅಂತ ಹೇಳ್ಬಿಟ್ಟು ಡಿಸಿಷನ್ ತೆಗ್ಬಿಟ್ರೆ ಯಾರಿಗೂ ಏನೋ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ನಾವು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಾ ಇದ್ರೆ ನಮ್ಮ ಕೆಲಸ ಬೇರೆ ಯಾರು ಬಂದು ಮಾಡಲ್ಲ. ಸೊ ನಮ್ಮ ಕೆಲಸದ ಮುಖಾಂತರ ನಾವೇನಿದ್ದೀವಿ ಅದನ್ನ ಕೆಲಸದ ಮುಖಾಂತರ ತೋರಿಸ್ಬೇಕು ಹೊರತು ನಾವು ಅವ್ರದ್ದ ಮಾತಾಡಿ ಮಾತಾಡಿ ಎಷ್ಟು ಜನಕ್ಕಂತ ಹೇಳ್ತೀರಾ? ಇವಾಗಲೂ ಏನಾದರೂ ಒಂದು ಅನ್ವಾಂಟೆಡ್, ಇಲ್ಲ ನಾವು ಗಾಡೀಲಿ ಹೋಗ್ತಾ ಇರುವಾಗಲೂ ಒಂಥರ ಏನೋ ಒಂಥರ ತಪ್ಪಾಗಿ ನೋಡೋದು. ಸೊ ನಮ್ಗೇನಿರುತ್ತೆ, ನಮ್ಮ ಮೈಂಡಲ್ಲಿ ಏನಿರುತ್ತೆ, ಸೊ ಒಂದು ರೆಡಿ ಆಗೋದು, ಒಂದು ಮೇಕಪ್ ಮಾಡೋದು ಅನ್ನೋದನ್ನು ಅಂದರೆ ಇವ್ರಿಗೇನೋ ಬೇರೆ ಥರ ಅನ್ಕೋತಾರೆ. ನನಗೆ ನಾನು ಚೆನ್ನಾಗಿ ಕಾಣಿಸ್ಕೋಬೇಕು, ನಾನು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಅನಿಸ್ಬೇಕು, ನಾನು ಚೇಂಜ್ ಆಗಿರೆ ನಾನು ಚೆನ್ನಾಗಿ ಕಾಣಿಸ್ಬೇಕು, ನಾನು ಹುಡುಗಿಯಾಗಿ ಅನಿಸ್ಕೋಬೇಕಂತ ನಾನು ಚೇಂಜ್ ಆಗಿರ್ತೀನಿ. ನಾನು ಹೆಂಗಿರ್ತೀವಿ, ನನ್ನ ಡ್ರೆಸ್ಸಿಂಗ್ ನನಗೆ ಕಂಫರ್ಟಬಲ್ ಆಗಿದೆ, ನಾನು ಅದನ್ನು ಮಾಡ್ತಾ ಇದ್ದೀನಿ. ಬಟ್ ಜನಕ್ಕೆ ಯಾಕೆ ಅದು ಇದು ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಫ್ಯೂಚರ್ ಪ್ಲಾನ್ಸ್ ನನ್ನದು ಏನಂತ ಹೇಳಿದ್ರೆ, ನಾನು ಇದಕ್ಕಿಂತ ಬೇರೆ ಲೆವೆಲಲ್ಲಿ ಬರಬೇಕು. ನನ್ನ ಪ್ಲಾನ್ಸ್ ತುಂಬಾ ಇದೆ, ನನ್ನ ಗೋಲ್ಸ್ ಇನ್ನೂ ದೊಡ್ಡದಾಗಿ ಬ್ರಾಡಾಗಿ ಯೋಚನೆ ಮಾಡಬೇಕು, ದೊಡ್ಡದಾಗಿ ಪ್ಲಾನ್ಸ್ ಮಾಡ್ಕೋಬೇಕು. ಸೊ ನನ್ನ ಐಡಿಯಾಸ್ ಇನ್ನೂ ಜಾಸ್ತಿ ಮಾಡ್ಕೋಬೇಕು. ಸೊ ಕೆಲಸ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ಬೇರೆ ಬೇರೆ ಕ್ಷೇತ್ರದಲ್ಲಿ. ಇವಾಗ ಒಂದು ಹೋಟೆಲ್ ಪಾರ್ಲರ್ ಆಯಿತು, ಇನ್ನೂ ನೆಕ್ಸ್ಟು ನಾವು ನಮ್ಮ ಕೈಲಿ ಆಗಲ್ಲ ಅಂತ ಏನೂ ಇರಬಾರ್ದು. ಸೊ ಇವಾಗ ನಾನು ಬೈಕ್ ರೈಡಿಂಗ್ ಅದರಲ್ಲೂ ಇದ್ದೀನಿ, ಎಲ್ಲದರಲ್ಲೂ ಇರಬೇಕು. ನಮ್ಮ ಕಮ್ಯುನಿಟಿ ನಾನೊಬ್ಬಳೇ ಇರಬಾರ್ದು ಅಂತ ಇರಬೇಕು ಅಂತ ಏನಿಲ್ಲ. ನಮ್ಮ ಕಮ್ಯುನಿಟಿ ಎಲ್ಲರೂ ಬರಬೇಕು ಈಚೆ, ಬಿಕಾಸ್ ಯಾಕಂದ್ರೆ ನಾವು ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಬಿಟ್ರೆ ಇಂಥವ್ರಿಗೆ ಕೆಲಸ ಮಾಡಿದ್ರು ಅಂತ ಹೇಳಿದ್ಮೇಲೆ ಸೊ ನಮ್ಮ ಕಮ್ಯುನಿಟಿ ಅವರು ಮುಂದೆ ಬರ್ತಾರೆ. ಅದಕ್ಕೋಸ್ಕರ ನಾವು ಎಲ್ಲದರಲ್ಲೂ ನಾವು ಮಾಡಬೇಕು, ನಾವು ಮುನ್ನುಗ್ಗಬೇಕು ಅಂತ ಹೇಳ್ಬಿಟ್ಟು ನನ್ನೊಂದು